ಫ್ರೆಂಡ್ಸ್ ನಮಸ್ಕಾರ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಮ್ ಕಿಸಾನ್ಲಿ ನೋಡುವುದು ಫ್ರೆಂಡ್ಸ್ ಸಾಕಷ್ಟು ಈಗ ಹದಿನಾಲ್ಕನೇ ಕಂತಿನ ಹಣ ಪಡೆದುಕೊಂಡಿದ್ದ ಸಾಕಷ್ಟು ರೈತರು ಇನ್ನೂ ಕೆಲವು ರೈತರು ಕೂಡ ಹದಿನಾಲ್ಕು ಕಂತ ಹಣ ಕೂಡ ಬಂದಿಲ್ಲ ಫ್ರೆಂಡ್ಸ್ ಯಾಕೆ ಬಂದಿಲ್ಲ ಫ್ರೆಂಡ್ಸ್ ಅಂದರೆ ನೋಡಿ ಹೊಸ ಬೆನಿಫಿಷರಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಮುಂದಿನ ಕಂತಿನ ಹದಿನೈದು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ಮೊದಲು ನಿಮ್ಮ ಫಲಾನುಗಳ ಪಟ್ಟಿ ಕೂಡ ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫಲಾನುಭವಿ ಪಟ್ಟಿ ಮೇಲೆ ನಿಮ್ಮ ಹೆಸರು ಇದ್ದರೆ ಫ್ರೆಂಡ್ಸ್ ನಿಮಗೆ ಹದಿನೈದು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಫ್ರೆಂಡ್ಸ್ ಅಂದರೆ ಹದಿನೈದನೇ ಕಂತ ಜುಲೈ ಇಪ್ಪತ್ತೇಳರಂದು ಬಿಡುಗಡೆ ಮಾಡಲಾಗಿತ್ತು ಫ್ರೆಂಡ್ಸ್ ಸಾಕಷ್ಟು ರೈತರಿಗೂ ಕೂಡ ಹಣ ಕೂಡ ಪಡೆದುಕೊಂಡಿದ್ದಾರೆ ಮತ್ತು ಸಾಕಷ್ಟು ದಿನ ರೈತರಿಗೆ ಕೂಡ ಹಣ ಕೂಡ ಬಂದಿದೆ ಅಂತ ಹೇಳ್ಬೋದು ಮತ್ತು ಈಗ ಹದಿನೈದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಾಕಷ್ಟು ರೈತರಂತೆ ಕುತೂಹಲ ಇದೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಹದಿನೈದು ಕಂತಿನ ನಿಮ್ಮ ಬ್ಯಾಂಕಿಗೆ ಅದಿಗೆ ನೇರವಾಗಿ ಬರಬೇಕಂದ್ರೆ ನೀವು ಮೊದಲು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಅಂದರೆ ಹೊಸ ಬೆನಿಫಿಷರಿ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಹದಿನೈದು ಕಂತಿನ ಹಣ ಕೂಡ ಬರ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಳ್ಬೋದು ಅಂದರೆ ಯಾವ ರೀತಿ ಚೆಕ್ ಮಾಡೋದು ಹೊಸ ಅಪ್ಡೇಟ್ ಕೂಡ ಅಂತ ಹೇಳ್ಬೋದು ಫ್ರೆಂಡ್ಸ್ ಆ ಪಿ ಎಂ ಪದೇ ಪದೇ ಅಪ್ಡೇಟ್ ಆಗ್ತಿರ್ತದೆ ಫೆಂಡ್ಸ್ ಅಂದರೆ ಬೆನಿಫಿಷರಿ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಹದಿನೈದು ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಚೆಕ್ ಮಾಡೋದು ಮತ್ತು ಈಸಿಯಾಗಿ ನಿಮ್ಮ ವಿಲೇಜ್ ಆಗಿರ್ಬೋದು ಯಾವ ರೀತಿ ಸೆಲೆಕ್ಟ್ ಮಾಡಿ ಈಜಿಯಾಗಿ ಯಾವ ರೀತಿ ಚೆಕ್ ಮಾಡಿಕೊಳ್ಳಿ ಅಂದರೆ ಈ ಹೊಸ ಲಿಸ್ಟಿನಲ್ಲಿ ಹೆಸರಿದ್ದರೆ ಖಂಡಿತ ನಿಮಗೆ ಹದಿನೈದು ಕಂತರ ಹಣ ಬರುತ್ತೆ ಅಂತ ಹೇಳ್ಬೋದು ಆದರೆ ಮೊದಲು ನಿಮಗೆ ಏನು ಆಗುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೋಸಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರೋದು ಅಂತ ನಿಮಗೆ ಮೊದಲು ಬ್ಯಾಗ್ ಬರ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಗೂಗಲಲ್ಲಿ ಪಿ ಎಮ್ ಕಿಸಾನ್ ಸರ್ಚ್ ಮಾಡಿ ಸರ್ಚ್ ಮಾಡಿದ್ಮೇಲೆ ಪಿ ಎಮ್ ಕಿಸಾನ್ ವೆಬ್ಸೈಟ್ ಬರುತ್ತೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅವ್ರದ್ದು ವೆಬ್ಸೈಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಬಂದಮೇಲೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲಿ ನೋಡಿ ಬೆನಿಫಿಟ್ಸ್ ಇಲ್ಲಿ ಇಷ್ಟ ಪಟ್ಟಿ ಅಂತ ಬರುತ್ತೆ ಪಲಾವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಹೊಸ ಪೊಲಾನ ಪಟ್ಟಿ ಅಂತ ಹೇಳ್ಬೋದು ಅಂದರೆ ಹದಿನೈದು ಕಂತಿನ ಹಣ ಪಡೆಯೋವರ ಲಿಸ್ಟ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ನೀವು ಈ ಕೆ ಸಿ ಮಾಡಿಸಿದರೆ ಖಂಡಿತ ಹಣ ಕೂಡ ಬರುತ್ತೆ ಅಂತ ಹೇಳ್ಬೋದು ಮತ್ತು ಈ ಕೆ ಸಿ ಮಾಡಿಸಿ ನೀವು ತಡವಾದಾಗಿದ್ದರೆ ಇನ್ನು ಮುಂದೆ ನಿಮಗೆ ಹಣ ಕೂಡ ಬರುತ್ತೆ ಅಂತ ಹೇಳ್ಬೋದು ಮತ್ತು ನಿಮಗೆ ಇಲ್ಲಿ ನೋಡಿ ಎಲ್ಲ ರಾಜ್ಯ ಆಯ್ಕೆ ಮಾಡಬೇಕಾಗುತ್ತೆ ಮತ್ತು ಜಿಲ್ಲೆ ಆಯ್ಕೆ ಮಾಡ್ಬೇಕಾಗುತ್ತೆ ಉಪ ಜಿಲ್ಲೆ ಆಯ್ಕೆ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಬ್ಲಾಕ್ ಆಯ್ಕೆ ಮಾಡೋಕ್ಕಾಗುತ್ತೆ ಮತ್ತು ಗ್ರಾಮ ಆಯ್ಕೆ ಮಾಡೋಕ್ಕಾಗುತ್ತೆ ಇವನ್ನೆಲ್ಲ ಫಿಲಪ್ ಮಾಡೋಕ್ಕೆ ಮಾಡ್ತೀನಿ ಫ್ರೆಂಡ್ಸ ನೋಡಿ ಮೊದಲು ನಿಮಗೆ ರಾಜ್ಯ ಆಯ್ಕೆ ಮಾಡ್ತಾನು ಯಾವ ರಾಜ್ಯ ಬರ್ತಾರೋ ಆ ರಾಜ್ಯ ಆಯ್ಕೆ ಮಾಡಿ ನಾ ಕರ್ನಾಟಕ ಚೂಸ್ ಮಾಡ್ತೀನಿ ಕರ್ನಾಟಕ ಆದಮೇಲೆ ನಿಮಗೆ ಜಿಲ್ಲೆ ಆಯ್ಕೆ ಮಾಡಿ ಜಿಲ್ಲೆ ಯಾವುದು ಬರುತ್ತೆ ಆಯ್ಕೆ ಮಾಡಿ ಆಯ್ಕೆ ಮಾಡಿದ ಮೇಲೆ ಉಪಜಿಲ್ಲೆ ಆಯ್ಕೆ ಮಾಡಿ ಮತ್ತೆ ನಿಮಗೆ ಯಾವುದು ಬರುತ್ತೆ ಆಯ್ಕೆ ಮಾಡಿ ಆಯ್ಕೆ ಮಾಡಿದ ಮೇಲೆ ಇಲ್ಲಿ ನೋಡಿ ನಿಮಗೆ ಬ್ಲಾಕ್ ಯಾವುದು ಅಂದ್ರೆ ಸಬ್ ಡಿಸ್ಟ್ರಿಕ್ಟ್ ಬ್ಲಾಕ್ ಬರುತ್ತೆ ನಾನು ಆಯ್ಕೆ ಮಾಡೋಕೌತೆ ನಾನು ತೋರಿಸ್ತೀನಿ ನಿಮಗೆ एग्जांपल ಇಲ್ಲಿ ಇತ್ರ ಕ್ಲಿಕ್ ಮಾಡಿದ ಮೇಲೆ ಇತ್ರ ಕ್ಲಿಕ್ ಮಾಡ್ತೀನಿ ಇತ್ರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ನಿಮಗೆ ಗ್ರಾಮ ಆಯ್ಕೆ ಮಾಡಬೇಕು ಮತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಗ್ರಾಮ ಬರುತ್ತೆ ಗ್ರಾಮ ಆಯ್ಕೆ ಮಾಡಿ ಗ್ರಾಮ ಆಯ್ಕೆ ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್ ಗ್ರಾಮ ಆಯ್ಕೆ ಮಾಡ್ತೇನೆ ಈ ಥರ ಮೇಲೆ ಇಲ್ಲಿ ವರದಿ ಮೇಲೆ ಕ್ಲಿಕ್ ಮಾಡಬೇಕು ವರದಿ ಮೇಲೆ ಕ್ಲಿಕ್ ಮೇಲೆ ಖಂಡಿತ ನಿಮಗೆ ನಿಮ್ಮ ಫಲಾನುಭವಿ ಪಟ್ಟಿ ಕೂಡ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಊರಿನಲ್ಲಿರುವ ಪಿ ಎಮ್ ಕಿಸಾನ್ ಪಲಾಮಿ ಪಟ್ಟಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ಥರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಬರುತ್ತೆ ಈ ಥರ ಬರುತ್ತೆ ಈ ರೀತಿ ಬಂದ ಮೇಲೆ ಫ್ರೆಂಡ್ಸ್ ಅಂದರೆ ನಿಮಗೆ ಅಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಹದಿನೈದು ಹಂತ ಹಣ ಕೂಡ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೊಸ ಬೆನಿಫಿಷಿಯಲ್ಲಿ ಲಿಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ ಇಲ್ಲಿ ಹೆಸರು ಇರಬೇಕಾಗುತ್ತೆ ನಿಮಗೆ ಅಂದರೆ ಹದಿನೈದು ಹಂತ ನಾವು ಬರಬೇಕಂದ್ರೆ ನಿಮಗೆ ಇಲ್ಲಿ ಹೆಸರು ಇರಬೇಕಾಗುತ್ತೆ ಮತ್ತು ನಿಮಗೆ ಈ ಇನ್ ಕೇಸ್ ಹದಿನೈದು ಹದಿನಾಲ್ಕು ಹಂತ ಬಂದಿಲ್ಲ ಅಂದರೆ ಇಲ್ಲಿ ಇಲ್ಲಿ ಹೆಸರು ಇದಿಲ್ಲ ಮೊದಲು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಹೆಸರಿಲ್ಲ ಅಂದರೆ ಮೊದಲು ನಿಮಗೆ ಈ ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ಹದ್ ಹದಿನಾಲ್ಕು ಹದಿನೈದು ಹಂತ ನಾವು ಬರುತ್ತೆ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಪೇಮೆಂಟ್ ಕೂಡ ತರವಾಗಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ರೆ ಅಂದರೆ ಆಧಾರ್ ಕಾರ್ಡ್ ಮೇಲೆ ಮುಖಾಂತರ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡ್ತಾರಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ ಈ ಕೆ ವಿ ಹೇಗೆ ಮಾಡ್ಬೇಕಂದ್ರೆ ಮತ್ತೆ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ಈ ಕೆ ಸಿ ಮತ್ತು ನಿಮ್ಮ ಫಿಂಗರ್ ಕೊಟ್ಟು ಕೊಟ್ಟು ಈ ಕೆ ಸಿ ಮಾಡ್ಬೋದು ಇಲ್ಲಾಂದ್ರೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಒ ಟಿ ಪಿ ಮುಖಾಂತರ ಹಾಕಿ ನೀವು ಈ ಕೆ ವಿ ಮಾಡಿಕೊಳ್ಬೋದು ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಗೊಂಡು ಬೆಲ್ಲಾ ಕೇಳ್ಸಿ ಯಾವ ಥರ ಹೊಸ ಡ್ಯೂರು ಬೇಗ ಪಡೆದುಕೊಳ್ಬೋದು ಫ್ರೆಂಡ್ಸ್ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೊಂದು ಆದಷ್ಟು ರೈತರ ವಿಡಿಯೋ ಶೇರ್ ಮಾಡಿ